ಕುಂದಗೋಳ ವಿಧಾನಸಭೆ ಮತಕ್ಷೇತ್ರಕ್ಕೆ 12,000 ಮನೆಗಳನ್ನು ನೀಡುತ್ತವೆ, ವಸತಿ ಇಲಾಖೆಯಡಿ ಮನೆಗಳ ನಿರ್ಮಾಣ ಮಾಡುತ್ತವೆ ಎಂದು ವಸತಿ ಸಚಿವ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ಕುಂದಗೋಳ ಪಟ್ಟಣದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಮಾತನಾಡಿದಂತಹ ಅವರು, ಇಲ್ಲಿನ ಜನರ ಬೇಡಿಕೆ ಮೇರೆಗೆ ವಸತಿ ಕಲ್ಪಿಸೋ ಕೆಲಸ ಮಾಡುತ್ತೇವೆ, ಚುನಾವಣೆಯಲ್ಲಿ ನೀಡಿದ ಮಾತುಗಳನ್ನು ನಾವು ಈಡೇರಿಸುತ್ತೇವೆ, ನಮ್ಮ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸಿದ್ದೀರಿ, ಹಾಗಾಗಿ ಈ ತಾಲೂಕನ್ನು ಗುಡಿಸಲು ಮುಕ್ತ ತಾಲೂಕಾಗಿ ಮಾಡಲು ಪ್ರಯತ್ನಿಸುತ್ತೇವೆ ಎಂದರು. ಎಲ್ಲ ಸಮುದಾಯಗಳಲ್ಲಿರತಕ್ಕಂಥ ಬಡವರನ್ನು ಕೂಡ ಒಂದು ಸಮಾನತೆಯಾಗಿ ಕಂಡು ಎಲ್ಲರಿಗೂ ಒಂದು ಸಮಾನತೆಯ ಸಾಮಾಜಿಕ ನ್ಯಾಯ ಕೊಟ್ಟು ನಮ್ಮನ್ನು ಹಬ್ಬ ಸರಳವಾಗಿ ತನ್ನ ವ್ಯಕ್ತಿತ್ವವನ್ನು ರಾಜಕೀಯವಾಗಿ ತಮ್ಮ ಸ್ನೇಹಿ ಜೀವಿಗಳಾಗಿ ಬಂದಂತಹ ಚುನಾವಣೆಯಲ್ಲಿ ಕೂಡ ಇವತ್ತು ಕುಂದಗೋಳ ಕ್ಷೇತ್ರದ ನಮ್ಮಿಂದ ಅಗಲಿಕೆಯಾದಂತ ದಿವಂಗತ ಶಿವಳ್ಳಿಯವರು ಕೂಡ ಈ ತಾಲೂಕನ್ನು 5 ಬಾರಿ ಪ್ರತಿನಿಧಿಸಿ 3 ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವತ್ತು ನಾವಿಬ್ಬರು ಒಂದೇ ಜೊತೆಯಲ್ಲಿ ಕೂತು ಸುಮಾರು 1/2 ಗಂಟೆ ಮಾತನಾಡಿ ಅವತ್ತು ನಾವು ಆ ಒಂದು ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಕೂಡ ನಾವಿಬ್ಬರು ಕೂಡ ಅವರು ಪೌರಾಡಳಿತ ಸಚಿವರಾಗಿ ನಾನು ವಸತಿ ಸಚಿವನಾಗಿ ಕೂಡ ಅಧಿಕಾರ ಸ್ವೀಕಾರವನ್ನು ನಾವು ಅವತ್ತು ಮಾಡಿದ್ವಿ. ಇವತ್ತು ಈ ಕುಂದಗೋಳ ಕ್ಷೇತ್ರದ ನಡೆದಂತಹ ಉಪಚುನಾವಣೆಯಲ್ಲಿ